ಸ್ನೇಹಿತರೆ, ನಾವೆಲ್ಲರೂ ಕೂಡ ತುಂಬ ವಿಶೇಷವಾದ ದೇವಾಲಯಗಳನ್ನು ಕಂಡಿದ್ದೇವೆ, ಹಾಗೆ ಅವುಗಳ ಬಗ್ಗೆ ಕೇಳಿದ್ದೇವೆ. ನಮ್ಮ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲೇ ಅತ್ಯಂತ ವಿಭಿನ್ನವಾದ ಮತ್ತು ಅಚ್ಚರಿಗೊಳಗಾದ ಅನೇಕ ದೇವಾಲಯಗಳಿವೆ. ಅಂತಹ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಶಿವ ಮತ್ತು ವಿಷ್ಣು ಒಂದೇ ಎಂದು ಸಾರುವ ಈ ವಿಶೇಷವಾದ ದೇವಾಲಯ ನೋಡುಗರಿಗೂ ಕೇಳುಗರಿಗೂ ಆಶ್ಚರ್ಯವನ್ನುಂಟು ಮಾಡುತ್ತೆ. ಹಾಗಾದರೆ ಇಲ್ಲಿನ ಅಚ್ಚರಿಯ ಸಂಗತಿ ಯಾವುದು ಅಂತ ನೋಡೋದಾದರೆ, ಈ ದೇವಾಲಯದಲ್ಲಿ ವಿಷ್ಣುವಿನ ವಿಗ್ರಹ ಸರೋವರದ ಮಧ್ಯಭಾಗದಲ್ಲಿ ತೇಲುತ್ತಿದ್ದು ಅದರ ರೂಪ ಮತ್ತು ನೆರಳು ಶಿವನ ಹಾಗೆ ಕಾಣುತ್ತದೆ. ಈ ವಿಸ್ಮಯಕರವಾದ ಮೂರ್ತಿಯ ದೇವಾಲಯವನ್ನು ಇಡೀ ವಿಶ್ವದಲ್ಲಿ ಏಕೈಕ ಹಿಂದೂ ದೇಶವೆಂದು ಕರೆಯಲ್ಪಡುವ ನಮ್ಮ ನೆರೆಯ ದೇಶ ನೇಪಾಳದಲ್ಲಿ ಕಾಣಬಹುದು. ತೆರೆದ ಪ್ರದೇಶದಲ್ಲಿ ವಿಷ್ಣುವಿನ ವಿಗ್ರಹವಿರುವ ಈ ದೇವಾಲಯಕ್ಕೆ ಬುಧನೀಲಕಂಠ ಎಂಬ ಹೆಸರಿದೆ. ಕಾಠ್ಮಂಡು ಕಣಿವೆಯ ಶಿವಪುರಿಯ ಉತ್ತರ ಭಾಗದಲ್ಲಿ ಈ ದೇವಾಲಯವಿದ್ದು, ಇದರ ಹುಟ್ಟಿನ ಹಿಂದೆ ಒಂದು ರೋಚಕ ಸಂಗತಿಯೇ ಅಡಗಿದೆ. ಅದೇನೆಂದು ನೋಡೋದಾದರೆ, ಹಲವು ವರ್ಷಗಳ ಹಿಂದೆ ಒಬ್ಬ ರೈತ ಉಳುಮೆ ಮಾಡುವಾಗ ಆತನ ನೇಗಿಲು ಭೂಮಿಗೆ ಸಿಲುಕಿಕೊಳ್ಳುತ್ತೆ. ಅದನ್ನು ತೆಗೆಯಲು ಪ್ರಯತ್ನಿಸಿದಾಗ ರಕ್ತಸ್ರಾವ ಆಗುತ್ತಿದ್ದುದನ್ನು ಕಂಡ ಅಲ್ಲಿನ ಜನ ಭಯಭೀತರಾಗಿ ಅದನ್ನು ಅಗೆದಾಗ ವಿಷ್ಣುವಿನ ಮೂರ್ತಿ ಮತ್ತು ಅದರ ಕೆಳಗೆ ಹರಿಯುತ್ತಿದ್ದ ಸಮುದ್ರವನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಾರೆ. ಹೀಗೆ ಸಿಕ್ಕಂತಹ ವಿಗ್ರಹವೇ ಬುಧನೀಲಕಂಠನ ವಿಗ್ರಹ. ಸರೋವರದ ಮಧ್ಯಭಾಗದಲ್ಲಿ ತೇಲುವ ಈ ವಿಗ್ರಹ ನಿಜಕ್ಕೂ ವಿಭಿನ್ನ ಹಾಗೂ ವಿಶಿಷ್ಟವಾಗಿದ್ದು, ವಿಷ್ಣು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಮಲಗಿರುವ ಹಾಗೆ ಕಾಣುತ್ತದೆ. 13 ಮೀಟರ್ ಸರೋವರದಲ್ಲಿ 6 ಮೀಟರ್ ಉದ್ದವಿರುವ ಈ ವಿಗ್ರಹಕ್ಕೆ ಶಿವರಾತ್ರಿಯಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಈ ದೇವಾಲಯದಲ್ಲಿರುವುದು ವಿಷ್ಣುವಿನ ವಿಗ್ರಹವಾದರೂ ನೀಲಕಂಠ ಎಂದು ಕರೆಯುವುದಕ್ಕೆ ಕಾರಣವನ್ನು ನಾವು ನೋಡೋದಾದರೆ, ಶಿವರಾತ್ರಿಯ ದಿನದಂದು ಈ ವಿಗ್ರಹಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತಿದ್ದು, ಪೂಜಿಸುವ ಸಂದರ್ಭದಲ್ಲಿ ಆ ಸರೋವರದಲ್ಲಿ ಉಂಟಾಗುವ ನೆರಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಯಾಕಂದರೆ ಆ ನೆರಳಿನಲ್ಲಿ ಗೋಚರಿಸುವುದು ಶಿವನ ರೂಪ. ವಿಗ್ರಹ ವಿಷ್ಣುವುದಾದರೂ ಅದರ ನೆರಳು ಹಾಗೂ ರೂಪ ಶಿವನದ್ದು. ಇದೇ ಕಾರಣಕ್ಕೆ ಈ ದೇವಾಲಯ ವಿಸ್ಮಯಕಾರಿ ಅನಿಸೋದು. ಈ ನೆರಳು ಹೇಗೆ ಗೋಚರಿಸುತ್ತದೆ, ಯಾವ ಕಾರಣದಿಂದ ಹಾಗೆ ಕಾಣಿಸುತ್ತದೆ, ಹಾಗೆಯೇ ಈ ವಿಗ್ರಹ ಸಂಪೂರ್ಣವಾಗಿ ನೀರಿನಲ್ಲಿ ತೇಲಲು ಕಾರಣ ಏನೆಂಬುದನ್ನು ಇಲ್ಲಿಯವರೆಗೂ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಪುರಾಣ ಮತ್ತು ಅಲ್ಲಿನ ಪೂಜಾರಿಗಳ ಪ್ರಕಾರ ಆ ವಿಗ್ರಹದ ಕೆಳಗಡೆ ಶಿವನ ಮೂರ್ತಿಯೂ ಇದೆ ಎಂದು ನಂಬಲಾಗಿದೆ. ಆದರೆ ಅದನ್ನು ಸಾಬೀತುಪಡಿಸಲು ಇಲ್ಲಿಯವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ ಅನ್ನೋದು ವಾಸ್ತವದ ಸಂಗತಿ.